ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತನಾಡಿ ಅನಂತಕುಮಾರ್ ಹೆಗಡೆ ಎಲ್ಲ ಕಡೆ ಆಕ್ರೋಶ ಎದುರಿಸ್ತಾ ಇದ್ದಾರೆ. ಈಗ ತನ್ನ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮಾಧ್ಯಮಗಳ ಮೇಲೆ ಮಾತನಾಡಿದ್ದಾರೆ ಅನಂತಕುಮಾರ್ ಹೆಗಡೆ. ಮಾಧ್ಯಮಗಳ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ಸಂವಿಧಾನ ತಿದ್ದುಪಡಿಯ ಹೇಳಿಕೆ ಮಾಧ್ಯಮಗಳಲ್ಲಿ ಚರ್ಚೆಯಾಗ್ತಾ ಇದೆ, ಮಾಧ್ಯಮಗಳಲ್ಲಿ ಚರ್ಚೆಯಾಗ್ತಾ ಇದೆ, ಜೊತೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗೆ ಮುಜುಗರ ಸೃಷ್ಟಿಯಾಗಿದೆ. ಈಗ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾಧ್ಯಮಗಳನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ. ಎಂಥ ಉತ್ಪಾತಗಳೇ ಬರಲಿ, ಮಧ್ಯದಲ್ಲಿ ನೇರ ಅಲುಗಾಡದೆ ನಿಂತ್ಕೊಳ್ತಕ್ಕಂಥವನು ನಾಯಕ. ಇವತ್ತು ಬಿಜೆಪಿ ನಾಯಕತ್ವದ ಸ್ಥಾನದಲ್ಲಿದೆ. ಯಾರ್ಯಾರೋ ಏನೇನೋ ಹೇಳ್ತಾರೆ, ತಿಂಗಳುಗಟ್ಟಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ, ಪೇಪರ್ನಲ್ಲಿ ಹಾಗೆ ಬರುತ್ತೆ, ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ, ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ಜನಗಳ ಬಗ್ಗೆ, ಆ ಥರ ಚರ್ಚೆಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಜನ ತೀರ್ಮಾನ ಮಾಡಿದ್ದಾರೆ ಕಣ್ರಿ, ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಧರ್ಮ ಉಳಿದ್ರೇ ದೇಶ ಉಳಿಯುತ್ತೆ, ದೇಶ ಉಳಿದ್ರೇ ನಾವೆಲ್ಲ ಉಳಿತೀವಿ. ನಮಗೆ ಬೇರೆ ದೇಶ ಇಲ್ಲ, ಇದು ಒಂದೇ ದೇಶ. ಜಾತ್ಯತೀತತೆ ಹೆಸರಿನಲ್ಲಿ ನಮ್ಮನ್ನು ಎಷ್ಟು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡಿಬಿಟ್ಟಿಯಾ. ಸಣ್ಣ ಉದಾಹರಣೆ ಹೇಳ್ತೀನಿ ನೋಡ್ರಿ, ಇಷ್ಟು ಮಂದಿ ಕುತ್ಕೊಂಡಿದ್ದೀವಲ್ಲ ನಾವು, ನಿಮ್ಮ ಪರಿಚಯ ಹೇಳ್ರಿ ಅಂತಂದರೆ ನಿಮ್ಮ ಹೆಸರು ಹೇಳ್ತೀರಿ, ಹೆಚ್ಚು ಹೆಚ್ಚು ಅಂತಂದ್ರೆ ಊರು ಹೇಳ್ತೀರಿ, ಇಲ್ಲ ಮತ್ತು ಯಾರು ಕೇಳಿದ್ರೆ ನಮ್ಮ ಜಾತಿ ಹೆಸರು ಹೇಳ್ತೀರಿ. ನಾನು ನಾಡೋ ಜಾತಿ, ನಾನು ನಾಯಕರ ನಾಮದಾರಿ ಜಾತಿ, ನಾನು ಭಟ್ರ ಜಾತಿ, ನಾನು ಹೆಗ್ಡ್ರ ಜಾತಿ, ನಾನು ಶೆಟ್ರ ಜಾತಿ, ಇಂಥದ್ದು ಹೇಳ್ತಾ ಹೋಗ್ತೀವಿ. ಬಿಟ್ಟರೆ ಎಲ್ಲರಿಗೂ ಕೂಡ ನಾನೊಬ್ಬ ಹಿಂದೂ ಅಂತ ಹೇಳಲಿಕ್ಕೆ ನೆನಪೇ ಬರುವುದಿಲ್ಲ. ಒಂದು ಸರಿ ನೆನಪು ಮಾಡ್ಕೋಬೇಕು ನಾನೊಬ್ಬ ಹಿಂದೂ ಅಂತ. ಹೌದಾನೆ, ಇದು ಹೌದಲ್ವಾ? ನಮ್ಮ ಗುರುತು ಎಷ್ಟರ ಮಟ್ಟಿಗೆ ಮರ್ತೋಗಿದೆ ಯೋಚನೆ ಮಾಡಿ. ನಮಗೆ ನಮ್ಮ ಹೆಸರು ನೆನಪಾಗತ್ತೆ, ನನ್ನ ಊರು ನೆನಪಾಗತ್ತೆ, ನನ್ನ ಜಾತಿ ನೆನಪಾಗತ್ತೆ, ಆದರೆ ನಾನೊಬ್ಬ ಹಿಂದೂ ಅಂತ ನೆನಪು ಮಾಡ್ಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.